ಬೇರೆ ವಸ್ತುಗಳ ಜೊತೆ ಪಶು ಪಕ್ಷಿಗಳು ಸಹ ಒಂದು ಅವಿಭಾಜ್ಯ ಅಂಗವಾಗಿ ಪ್ರತಿಯೊಂದು ಜೀವಿಯೂ ಸಹ ತಮ್ಮದೇ ಆದ ವಿಶೇಷ ಶೈಲಿಯಲ್ಲಿ ಬದುಕುತ್ತವೆ ಇದೇ ವಿಶೇಷತೆಯಿಂದ ಪ್ರಸಿದ್ಧ ಕೂಡ ಆಗಿದೆ ಹಲವಾರು ಬಾರಿ ಸಹ ಇವುಗಳನ್ನ ಶುಭ ಅಶುಭ ಅಂತಾನೂ ಹೋಲಿಸಿ ನೋಡಲಾಗುತ್ತೆ ಹಾಗಾಗಿ ಒಂದು ಪಕ್ಷಿಯಾದ ಗೂಬೆಯ ಬಗ್ಗೆ ಹೇಳುವುದಾದರೆ ಗೂಬೆಗಳ ಬಗ್ಗೆ ಹಲವಾರು ವಿಷಯಗಳು ಮತ್ತು ವಿಶೇಷತೆಗಳು ಇವೆ ಇಂದಿಗೂ ಆ ನಂಬಿಕೆಗಳು ಸತ್ಯವಾಗುತ್ತಾ ಬಂದಿವೆ ಅದರ ಬಗ್ಗೆ ಇವತ್ತಿನ ನಮ್ಮ ದೀಪನಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ತಿಳಿಸ್ತೀವಿ ಬಟ್ ಅದಕ್ಕೂ ಮುಂಚೆ ನಮ್ಮ ದೀಪನಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಸಹ ಮಾಡಿ ಕೆಲವು ಮನುಷ್ಯರು ಗೂಬಿಯನ್ನ ಅಶುಭ ಎಂದು ತಿಳಿದಿದ್ದಾರೆ ಇನ್ನೂ ಕೆಲವು ಜನ ಯಾವ ರೀತಿ ಇದ್ದಾರೆ ಅಂದ್ರೆ ಗೂಬಿಯನ್ನ ಶುಭ ಎಂದು ಸಹ ತಿಳಿದಿದ್ದಾರೆ ಯಾಕಂದ್ರೆ ಗೂಬೆಯು ಯಾವ ರೀತಿ ವಾಹನ ಆಗಿದೆ ಅಂದ್ರೆ ಇದು ದೇವಿ ಮಹಾಲಕ್ಷ್ಮಿಯ ವಾಹನವಾಗಿದೆ ಈ ಗೂಬೆಯನ್ನ ನೋಡಲು ಕೇಳುವುದಕ್ಕೆ ತುಂಬಾ ಶುಭ ಎಂದು ಜನರು ನಂಬುತ್ತಾರೆ ಈ ಗೂಬೆ ಯಾವ ರೀತಿ ಪಕ್ಷಿಯಾಗಿದೆ ಎಂದರೆ ರಾತ್ರಿ ಸಮಯದಲ್ಲಿ ಎದ್ದು ಇರುತ್ತದೆ ಹಗಲು ಸಮಯದಲ್ಲಿ ಮಲಗಿರುತ್ತದೆ ಸಾಮಾನ್ಯವಾಗಿ ಈ ಗೂಬಿಯ ರಚನೆ ಮತ್ತು ಆಕಾರ ಯಾವ ರೀತಿ ಇರುತ್ತದೆ ಎಂದರೆ ಇದನ್ನ ನೋಡಿದ್ರೆ ಭಯ ಪಡ್ತಾರೆ ಇದನ್ನು ಕೆಲವು ಜನರು ನೋಡುವುದು ತುಂಬಾ ಅಪರೂಪ ಮತ್ತೆ ಕೆಲವು ಜನ ಗೂಬಿಯ ಧ್ವನಿಯನ್ನ ಕೇಳಿದ್ರೆ ತುಂಬಾ ಭಯ ಪಡ್ತಾರೆ ಯಾಕಂದ್ರೆ ಅದರ ಧ್ವನಿಯು ತುಂಬಾ ಭಯಂಕರವಾಗಿರುತ್ತೆ ಜೊತೆಗೆ ಗೂಬಿಯ ಕಣ್ಣುಗಳು ದೊಡ್ಡದಾಗಿ ಮತ್ತು ಭಯಾನಕವಾಗಿ ಕಾಣಿಸುತ್ತದೆ ಇದರ ಕಣ್ಣುಗಳು ಮನುಷ್ಯ ರೂಪದಲ್ಲಿ ಇರುತ್ತದೆ ಇದರ ಕಿವಿಯು ತುಂಬಾ ದೊಡ್ಡದಾಗಿರುತ್ತೆ ಇದರ ಮುಖವು ಬಾದಾಮಿಯಂತೆ ಇರುತ್ತದೆ ಗೂಬೆಯು ತನ್ನ ಕಣ್ಣುಗಳು ಮತ್ತು ಕುತ್ತಿಗೆಯನ್ನ ಭಯಾನಕವಾಗಿ ತಿರುಗಿಸಬಲ್ಲದು ಏನಿದ್ದರೂ ರಾತ್ರಿ ಸಮಯದಲ್ಲಿ ಹಾಡುತ್ತವೆ ಮತ್ತೆ ಬೇಟೆಗಳನ್ನ ಮಾಡುತ್ತವೆ ಈ ಕಾರಣದಿಂದ ಪುರಾತನ ಜನರು ಭಯಾನಕ ಮತ್ತು ಅಶುಭ ಎಂದು ಹೇಳ್ತಾರೆ ಪುರಾತನ ಕಥೆಗಳ ಪ್ರಕಾರ ತಾಯಿ ಲಕ್ಷ್ಮೀದೇವಿ ಸ್ವರ್ಗವನ್ನ ಬಿಟ್ಟು ಭೂಲೋಕಕ್ಕೆ ಯಾವಾಗ ಪಾದಸ್ಪರ್ಶ ಮಾಡಿದ್ರು ಆಗ ಅವರ ಕಣ್ಣಿಗೆ ಕಾಣಿಸಿದ್ದು ಎಲ್ಲರಿಗಿಂತಲೂ ಮೊದಲನೇ ಪ್ರಾಣಿ ಗೂಬೆ ಯಾಕಂದ್ರೆ ಅದು ರಾತ್ರಿ ಸಮಯವಾಗಿತ್ತು ರಾತ್ರಿಯ ವೇಳೆ ಒಂದು ಪ್ರಾಣಿ ಮಾತ್ರ ಎಚ್ಚರವಾಗಿರುತ್ತೆ ಆ ಕಾರಣದಿಂದ ತಾಯಿ ಲಕ್ಷ್ಮಿಯು ಗೂಬಿಯನ್ನ ವಾಹನವನ್ನಾಗಿ ಮಾಡಿಕೊಂಡ್ರು ದೀಪಾವಳಿ ಹಬ್ಬದ ಸಮಯದಲ್ಲಿ ಗೂಬೆ ಕಾಣಿಸಿಕೊಳ್ಳುವುದು ತುಂಬಾ ಶುಭ ಅಂತ ಹೇಳ್ತಾರೆ ಇದು ತಾಯಿ ಮನೆಗೆ ಬರುವ ಸಂಕೇತವಾಗಿರುತ್ತದೆ ಯಾರಾದರೂ ಗರ್ಭಿಣಿಯರಿಗೆ ಈ ಒಂದು ಗೂಬೆ ಕಾಣಿಸಿಕೊಂಡ್ರೆ ತುಂಬಾ ಶುಭ ಅಂತ ಹೇಳ್ತಾರೆ ಒಂದ್ ವೇಳೆ ಗೂಬೆಯು ಸ್ಪರ್ಶ ಮಾಡಿದ್ರೆ ಹುಟ್ಟುವ ಮಗು ಮಹಾಲಕ್ಷ್ಮಿಯ ತರ ಇರುತ್ತದೆ ಎಂದು ಹೇಳ್ತಾರೆ ಅದೇ ತರ ಅನಾರೋಗ್ಯದಿಂದ ನರಳುತ್ತಿದ್ದ ರೋಗಿಯ ಮೇಲೆ ಗೂಬೆಯ ಸ್ಪರ್ಶ ಮಾಡಿದ್ರೆ ಆರೋಗ್ಯವಾಗಿರುತ್ತಾನೆ ಅಂತಾನು ಹೇಳ್ತಾರೆ ಹಾಗಾಗಿಯೇ ಯಾವುದಾದರೂ ಶುಭ ಕಾರ್ಯಗಳಿಗೆ ಹೋಗೋದಾದ್ರೆ ಉದ್ಯೋಗ ನೌಕರಿಗಳಿಗೆ ಹೋಗೋದಾದ್ರೆ ಈ ರೀತಿಯ ಒಳ್ಳೆಯ ಕಾರ್ಯಗಳಿಗೆ ಕಾಣಿಸಿಕೊಂಡ್ರೆ ತುಂಬಾ ಒಳ್ಳೆಯದು ಎಂದು ಹೇಳ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ತಿಳಿಸಿ ಹಾಗೂ ನಮ್ಮ ದೀಪನಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು